Zee5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ, ನಾನು ನಿಮ್ಗೊಂದೇನೋ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಇದೆಲ್ಲ ಕಡಿಮೆ ಆಗಿದೆ ಅನ್ಸುತ್ತೆ, ಹಾಕ್ಬಿಡ್ಲ ಸ್ವಲ್ಪ. ನಾನೀಗ ಮನೆಗೆ ಹೋಗಿ ಇನ್ನೊಂದಿನ ಬರ್ತೀನಿ ಅಂದ್ರೆ ನೀನೇನ್ ಮಾಡ್ತೀಯಾ? ಆಲೂಗಡ್ಡೆ, ಬದನೆಕಾಯಿ, ಬಟಾಣಿ ಹಾಕಿ ಗೊಜ್ಜು ಮಾಡ್ಲಾ? ತಿಂತೀಯಾ? ಓ, ನೀನ್ ತಿನ್ನಲ್ವಾ? ಸರಿ, ಇವಳು ರೇವತಿ ತಿಂತಾಳೆ ಬಿಡು. ಅದೇನೋ ಕೇಳ್ಬೇಕು ಅಂತಿದ್ಯಲ್ಲ ಹೇಳು. ಸಾರಿ, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ ಹೇಳು. ಅಕಸ್ಮಾತ್ ನಾನೀಗ ಮನೆಗೆ ಹೋಗಿ ಕೈ ಕಾಲ್ ಕಟ್ಟಿ ರೂಮ್ ನಲ್ಲಿ ಕೂಡ ಹಾಕ್ತೀನಿ. ಅಲ್ಲ ಅಮ್ಮ, ಮಾತಾಡ್ಬೇಡ ಕಣೆ. ನೀನು ಈ ಮನೆಯಲ್ಲಿ ಯಾರು ಕಷ್ಟ ಕೊಡ್ತಿದ್ದಾರಂತ ನೀನ್ ಮನೆಗೆ ಹೋಗ್ತೀನಿ ಅಂತಿದ್ಯಾ? ದೀಪಾವಳಿ ಹಬ್ಬ ಏನು ಭಾನುವಾರ ಅನ್ಕೊಂಡ್ಯಾ ವಾರಕ್ಕೊಂದ್ಸಲ ಬರೋದಕ್ಕೆ? ಇಷ್ಟು ದಿನ ಆದ್ಮೇಲೆ ಅಳಿ ಅಂದ್ರು ಮನೆಗೆ ಬಿಟ್ಟು ಹೋಗಿದ್ದಾರೆ, ನೀನ್ ನೋಡಿದ್ರೆ ಹೋಗ್ತೀನಿ ಹೋಗ್ತೀನಿ ಅಂತ ಕುಣಿದಿದ್ಯಲ್ಲ. ನೋಡೋ, ದೀಪಾವಳಿ ಮುಗಿಯೋವರೆಗೂ ಅಳಿ ಅಂದ್ರೆ ಬಂದು ನಿನ್ನ ಕರ್ಕೊಂಡು ಹೋಗೋವರೆಗೂ ನೀನ್ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ನೀನ್ ಬಂದಾಗಿಂದ ನೋಡಿದ್ಯಾನೆ ನಿಮ್ಮ ಅಪ್ಪನ ಮುಖನ, ಎಷ್ಟು ಖುಷಿ ಆಗಿದ್ದಾರೆ ಗೊತ್ತಾ ಅವರು? ಹೋಗ್ತಾಳಂತೆ ಹೋಗ್ತಾಳ. ಅಮ್ಮ, ಮಾತಾಡ್ಬೇಡ ಅಂತ ಹೇಳಿದ್ದೀನಿ. ಬೆಲ್ಲ ತಿಂತೀಯಾ? ಬೇಡ, ನೀನ್ ಅಡ್ಗೆ ಮಾಡ್ಕೊ. ಅಮ್ಮ ನೋಡ್ತಾ ಹೊರಟ್ಬಿಟ್ಲು. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.